ವಿರಾಮದ ಬಳಿಕ ಮತ್ತೆ ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ದೈವ ದೇವರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪಾತೂರ್ದ ಸೂರ್ಯೇಶ್ವರ ಇರೆ ಪಾದುಕು ಸಾರ ನಮನ ಇರೆ ಪಾದುಕು ಸಾರ. ತುಂಡರಸರ ಕಾಲದಲ್ಲಿ ರಾಜರ ವ್ಯವಸ್ಥೆಯಲ್ಲಿ ನಡೆದು ಬರುತ್ತಿದ್ದ ಈ ಕ್ಷೇತ್ರವು ಕ್ರಮೇಣ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾ ಬಂತು. ಇದೀಗ ಭಕ್ತರ ಪರಿಶ್ರಮ ಮತ್ತು ಛಲದಿಂದ ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡಿದ್ದು ಸಂಭ್ರಮದ ಪುನಃಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ನಡೆಯುತ್ತಿದೆ. ಹಲವು ಶತಮಾನಗಳ ಇತಿಹಾಸವಿರುವ ಕ್ಷೇತ್ರದ ಕಾರಣಿಕ ಬಹಳಷ್ಟು ಮಹತ್ವದ್ದು. ಇದು ಸೀಮೆಯ ದೇವಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಸುತ್ತಮುತ್ತಲಿನ ಹಲವು ಕುರುಹುಗಳು ಈ ನಂಬಿಕೆಯನ್ನ ಬಲಗೊಳಿಸುತ್ತಿದೆ. ವೀಕ್ಷಕರೇ, ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನವು ಧಾರ್ಮಿಕ ಸೌಹಾರ್ದತೆಯನ್ನ ಎತ್ತಿ ತೋರಿಸುವಂತಹ ಕ್ಷೇತ್ರ. ಹೌದು, ಇಲ್ಲಿಗೆ ಕೇವಲ ಹಿಂದೂ ಬಾಂಧವರು ಮಾತ್ರವಲ್ಲದೆ ಸರ್ವ ಧರ್ಮೀಯ ಬಾಂಧವರು ಇಲ್ಲಿಗೆ ಭೇಟಿ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡಿದ್ದಾರೆ. ಇಂತಹ ಭಕ್ತರಿಗೆ ಅಭಯ ತಾಣವಾಗಿ ಶ್ರೀ ಸೂರ್ಯೇಶ್ವರ ದೇವಸ್ಥಾನವು ಬೆಳಗಿ ನಿಂತಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಮಾಗಣಿಯ ದೇವರಾಗಿ ಕೂಡ ನಿಂತಹ ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ಮತ್ತಷ್ಟು ವಿಶೇಷತೆಯನ್ನ ಇದೀಗ ನಾವು ತಿಳಿದುಕೊಳ್ಳೋಣ. ಇನ್ನು ದೇವರ ಪ್ರತಿಷ್ಠಾಪನೆಗೆ ಕಾರಣರಾದ ಗುರುಸ್ಥಾನ, ಹತ್ತಿರವೇ ಇರುವ ಗದ್ದೆ, ಈ ಎಲ್ಲ ನಂಬಿಕೆಗಳನ್ನು ಹಚ್ಚ ಹಸಿರನ್ನಾಗಿಸುತ್ತಿದೆ. ಇಲ್ಲಿ ಪ್ರತಿ ಬಾರಿ ಉತ್ಸವದ ಸಂದರ್ಭದಲ್ಲೂ ಗುರುಸ್ಥಾನದಿಂದ ತೀರ್ಥಪ್ರಸಾದ ತಂದೆ ಉತ್ಸವಗಳನ್ನು ನಡೆಸಲಾಗುತ್ತದೆ. ಇನ್ನು ಪುನಃಪ್ರತಿಷ್ಠಾ ಬಂಧ ಮತ್ತು ಬ್ರಹ್ಮ ಕಲಶೋತ್ಸವದ ನಿಮಿತ್ತ ಮೊದಲ ದಿನ ಕ್ಷೇತ್ರದ ತಂತ್ರಿಗಳನ್ನು ಪೂರ್ಣ ಕುಂಭದಿಂದ ಸ್ವಾಗತಿಸಿ ದೇವಸ್ಥಾನಕ್ಕೆ ಕರೆತರಲಾಯಿತು. ನಂತರ ವಾಡಿಕೆಯಂತೆ ತಂತ್ರಿಗಳ ನೇತೃತ್ವದಲ್ಲಿ ಗುರುಸ್ಥಾನಕ್ಕೆ ಭಕ್ತರು ತೆರಳಿ ಅಲ್ಲಿಂದ ತೀರ್ಥಪ್ರಸಾದ ತರಲಾಯಿತಲ್ಲದೆ ಗುರುಸ್ಥಾನದಲ್ಲೂ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಲಾಯಿತು. ಸ್ವಾಗತ. ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ಈ ಸನ್ನಿಧಿಗೆ ನಿಮಗೆ ಬೈದರು. ಈ ದೇವಸ್ಥಾನದ ಈ ಪಾತೂರು ಗ್ರಾಮದ ಬಗ್ಗೆ ಮಾತಾಡಿಕೊಳ್ಳ ಪ್ರಸಾದ ಮತ್ತದ ಮತ್ತೊಂದು ಉಲ್ಲಾರ ನಿಗಲು ಎಕ್ಲಿಗೆ ಭಾರಿ ಸಂತೋಷ. ಈ ಕ್ಷೇತ್ರದ ಬಗ್ಗೆ ಪನ್ನೊಡುವಾಗ ಸಾಧಾರಣ 1000 ವರ್ಷಕ್ಕೂ ತುಂಬ ಏನು ತಪಸ್ವಿ ಸಾಧು ಸಂತೀರ್ ಕಟ್ಟದಿನ ದೇವಸ್ಥಾನ ಅಂತ ನಾವು ಮಾತಿನಲ್ಲ ನಂಬಿಕೆ ಮುಲ್ಪ ಕಾಲಕ್ರಮೇಣಡು ಅವೇನು ರಾಜಾಡಳಿತಿಗೆ ವಯಸ್ಸದ ಉಪ್ಪಿರು ಅಂತಲ್ಲ ಒಂದು ಊಹೆ ಗಾಯನ್ ಬಂಡ. ಈ ದೇವಸ್ಥಾನದ ಪರಿಸರದು ಬೇತೆಲ್ಲ ಹಲವಾರು ದೇವಸ್ಥಾನ ಉಂಟು. ಅಖಿಲಾಡಿ ಮಹಿಷಮರ್ದಿನಿ, ಗಳಿಂಜ ವಿಷ್ಣುಮೂರ್ತಿ, ಅದೇ ರೀತಿ ಆನೆಕಲ್ಲಡು, ಜಲದುರ್ಗೆ, ಅವೇ ಪನಿತುಂಬುದು, ಹೊಗೆನಾಡು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಂಚನೆ ಪಿರೋದವಾಗುಡು ದುರ್ಗಾಲಯ, ಇಂಚಿನ ಮಾತ ಹಲವಾರು ಧಾರ್ಮಿಕ ಕೇಂದ್ರಗಳು ಅತಿ ಸಮೀಪಡೆಯೇ ಇತ್ತಿನಿರ್ದಾದ
ಒಂದು ಸಾಧಾರಣ ಭೂಮಾಲಿಕರು ಅತ್ತಂದ ಸಾಮಾನ್ಯ ವ್ಯಕ್ತಿಯರದ್ದು ನಡಪೇರೆ ಆಪನಂಚಿನ ವ್ಯವಸ್ಥೆ. ವೀಕ್ಷಕರೇ, ಪಾತೂರಿನ ಸೂರ್ಯೇಶ್ವರ ದೇವಸ್ಥಾನವು ತನ್ನದೇ ಆದ ಒಂದು ಹೊಸ ಛಾಪಿನೊಂದಿಗೆ ಈ ಕ್ಷೇತ್ರದಲ್ಲಿ ಬೆಳಗುತ್ತಾ ಬಂದಿದೆ. ಹಚ್ಚ ಹಸುರಿನ ಪರಿಸರದಲ್ಲಿ ತಲೆ ಎತ್ತಿ ನಿಂತಹ ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ಬಂದು ತಮ್ಮ ಅಭೀಷ್ಟಗಳು ಈಡೇರಿದ ಬಳಿಕ ಹಲವು ಹರಕೆಗಳನ್ನು ಸಲ್ಲಿಸಿದ್ದಾರೆ. ಬನ್ನಿ, ಇದರ ಒಂದು ನೋಟವನ್ನು ಕೂಡ ನಾವು ನೋಡಿಕೊಂಡು ಬರೋಣ. ಪಾತೂರ್ದ ಸೂರ್ಯೇಶ್ವರ ಇರೆ ಪಾದುಕು ಸಾರ ನಮನ, ಇರೆ ಪಾದುಕು ಸಾರ ನಮನ. ಬಲಂದ ಪದೌದ ಗುರಿಕಾರೇ, ಬಲಂದ ಪದೌದ ಗುರಿಕಾರೇ, ಇರೆ ಪಾದೊನೆ ಇಂತೆಗ್ ಆಧಾರ ಆಧಾರ. ಪಾತೂರ್ದ ಸೂರ್ಯೇಶ್ವರ ಇರೆ ಪಾದುಕು ಸಾರ ನಮನ, ಇರೆ ಪಾದುಗು ಸಾರ ನಮನ. ಮೊದಲ ದಿನ ನಡೆದ ಹೊರಕಾಣಿಕೆ ಸಮಾರಂಭದಲ್ಲಿ ಕೇಂದ್ರ ಬಿಂದುವಾಗಿದ್ದು ವಿವಿಧ ಗ್ರಾಮಗಳು ಕ್ಷೇತ್ರದಿಂದ ವಾಹನಗಳಲ್ಲಿ ಹೊರಕಾಣಿಕೆಗಳನ್ನು ತಂದಿದ್ದು ಸುಮಾರು 50 ಅಧಿಕ ವಾಹನಗಳು ವಿವಿಧ ಭಾಗದಿಂದ ಹೊರಕಾಣಿಕೆ ಹೊತ್ತು ತಂದಿದ್ದವು. ಬಾಕ್ರಬೈಲು ತಿರುವಿನಲ್ಲಿ ಹೊರಕಾಣಿಕೆ ಹೊತ್ತು ತರುತ್ತಿದ್ದ ವಾಹನಗಳು ಮತ್ತು ಭಕ್ತರ ಮೆರವಣಿಗೆ ನೋಡುಗರ ಗಮನ ಸೆಳೆಯುವಂತೆ ಮಾಡಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಂದ ಹೊರಕಾಣಿಕೆ ಮೆರವಣಿಗೆಯಲ್ಲಿ ಭಕ್ತರು ಹೆಜ್ಜೆ ಹಾಕಿದರು. ಹೊರಕಾಣಿಕೆ ಉಗ್ರಾಣವನ್ನು ಬಹಳ ವ್ಯವಸ್ಥಿತವಾಗಿ ರೂಪಿಸಿದ್ದು ಭಕ್ತರು ತಮ್ಮ ಹೊರಕಾಣಿಕೆಗಳೊಂದಿಗೆ ಉಗ್ರಾಣಕ್ಕೆ ಸೇರುತ್ತಿದ್ದರು. ಇನ್ನು ಉಗ್ರಾಣವು ವಿವಿಧ ಕಾಣಿಕೆಗಳಿಂದ ತುಂಬಿದ್ದು ಭಕ್ತರು ತಮ್ಮ ಕಾಣಿಕೆಗಳನ್ನು ತಲೆ ಮೇಲೆ ಹೊತ್ತು ಉಗ್ರಾಣಕ್ಕೆ ತುಂಬಿಸಿ ಕೃತಾರ್ಥರಾದರು. ಸಂಜೆ ನಡೆದ ಸಾಂಸ್ಕೃತಿಕ ಸಮಾರಂಭವನ್ನು ಮಾನಿಲ ಸ್ವಾಮೀಜಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಇನ್ನು ಸ್ವಯಂ ಸೇವಕರು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನದಲ್ಲಿ February 5-15 ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಂಭ್ರಮದ ಕ್ಷಣಗಳಲ್ಲಿ ಭಕ್ತ ಜನಸಾಗರವೇ ಹರಿದು ಬರುತ್ತಾ ಇತ್ತು. ಬನ್ನಿ, ಈ ಭಕ್ತಿಯ ಮಡಿಲಲ್ಲಿ ನಾವು ಕೂಡ ತೇಲ್ಕೊಂಡು ಬರೋಣ. ಪಾತೂರುದ ಶ್ರೀ ಸೂರ್ಯೇಶ್ವರ ಸ್ಮರಣೆ ಮಲ್ಪುವ ಕೇಳ ಮಹದೇಶ್ವರ, ಭಕ್ತಿಡು ಇನಿಯೇ ಕಿರಣ ಸುಗಿಪುವ ಕಾಪುಲೆ ದೇವ ಸೂರ್ಯೇಶ್ವರ. ಶರಣ ಸೂರ್ಯೇಶ್ವರ ಸ್ವಾಮಿ, ಶರಣ ಸೂರ್ಯೇಶ್ವರ, ಶರಣ ಸೂರ್ಯೇಶ್ವರ ಸ್ವಾಮಿ, ಶರಣ ಸೂರ್ಯೇಶ್ವರ, ಶರಣ ಸೂರ್ಯೇಶ್ವರ ಸ್ವಾಮಿ, ಶರಣ ಸೂರ್ಯೇಶ್ವರ, ಶರಣ ಸೂರ್ಯೇಶ್ವರ ಸ್ವಾಮಿ, ಶರಣ ಸೂರ್ಯೇಶ್ವರ. ಪಾತೂರೇಶನ ಸ್ಮರಣೆ ಮಲ್ತುಂಡ ಭಕ್ತಿ ಕಷ್ಟಲ ದೂರಾವು, ಜ್ಞಾನ ರೂಪಿನ ಕಣ್ಣಾರೆ ತೂಂಡ ಕಣ್ಣದ ಪಾಪ ಪಾರದು ಪೋವು. ಛತ್ರ ಗಣಪತಿ ಪುಣ್ಯ ಗಣಪತಿ ಹಿರಣ ಕ್ಷೇತ್ರುಡೆ ಪೂಜೆ ಪಡೆಪೆರು, ನಾಗೆ ಮಾರುದ ನಾಗದೇವರು
ಕಿರಣ ಸಾನಿತ್ಯ ಬೆಲಗಾವೊಂದುಲ್ಲಿರು. ದುಷ್ಟಮೈಷನು ಕೆತ್ತು ಮೆರೆಪಿನ ಬದಿಲಾಡಿದ ಮಹಿಷಮರ್ದಿನಿ ಹಿರಣ ಸೇವೆನು ಮೌತೊಂದುಪ್ಪಿನ ಭಕ್ತ ಜನಕ್ಲೆನು ಕಾತುಂದುಲ್ಲಿರು. ಶಾಂತರೂಪಿಲ ಶ್ರೀ ವಿಷ್ಣು ಮೂರ್ತಿ ಬುಳಿಂದ ಕ್ಷೇತ್ರರು ಬೆರೆಯುಂದುಲ್ಲಿರು. ಧರ್ಮ ರಕ್ಷಕೆಯಾದು ಊರುದ ಕಷ್ಟ ಕಲೆ ಒಂದು ಕಾತುಂದುಲ್ಲಿರು. ಕನಂತೂರುದ ಶ್ರೀ ವೈದ್ಯನಾಥೆಲ ಮುಗರುದ ಶ್ರೀ ಮಲರಾಯಿಯೇ ಮಲರ ಮಣ್ಣುದ ಮಲರಾಯಿಯೇ ಹಿರಣ ಸೇವೆನು ಮಲ್ತೊಂದುಲ್ಲಿರು. ಕಪಿಲ ಮುನಿನ ತಪಸ್ಸಿಗೆ ಒಲಿನ ಬಲಂದ ಪದವುಡು ತೀರ್ಥರೂಪುಡು ಶಿವರಾತ್ರಿ ದಿನ ತಾನೆ ಹಿರಣ ಸಾನಿಧ್ಯಡು ಬಾರುಡು ಮೆರೆಪರು ಈರು. ಶರಣು ಸೂರ್ಯೇಶ್ವರ ಸ್ವಾಮಿ ಶರಣು ಸೂರ್ಯೇಶ್ವರ 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 ಪತ್ತೂರುಗಳ ತೆರೆದಿದ್ದಂತೆ ವಿಚಾರ ನನ್ನ ಪುಷ್ಪಲಿದೆ ಸಮರ್ಪಣೆ ಮಾಡಿಕೊಂಡಿದೆ. ಸಂಚಿಕೆಯಲ್ಲಿ ನೋಡಿದ್ರಲ್ಲ ಪಾತೂರಿನ ಶ್ರೀ ಸೂರ್ಯೇಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವದ ವೈಭವದ ಸಂಭ್ರಮವನ್ನ ಈ ಕ್ಷೇತ್ರದಲ್ಲಿ ಹರಿದು ಬಂದಂತಹ ಭಕ್ತ ಜನಸಾಗರವನ್ನ ಅಷ್ಟೇ ಅಲ್ಲದೆ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿದ ಬಳಿಕ ಹರಕೆಯ ರೂಪದಲ್ಲಿ ಶ್ರೀ ಕ್ಷೇತ್ರಕ್ಕೆ ವಸ್ತು ರೂಪದಲ್ಲಿ ಸಂದಾಯಿತ ಮಾಡಿದ್ದನ್ನ. ಹೌದು, ಇದೆಲ್ಲ ಇವತ್ತಿನ ದೈವ ದೇವರ ಸಂಚಿಕೆಯ ಒಂದು ವಿಶೇಷ ಮರದಿ. ಇಂತಹ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳ ಮತ್ತಷ್ಟು ವರದಿ ಸಂಚಿಕೆಗಳ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಇದೇ ಕಾರ್ಯಕ್ರಮದಲ್ಲಿ. ಅದಕ್ಕೆ ನಿರಂತರ ನೋಡ್ತಾ ಇರಿ ವಿ ಫೋನ್ ನ್ಯೂಸ್, ಹಾಗೂ ಮನರಂಜನೆಗಾಗಿ ಲಾಗಿನ್ ಮಾಡಿ ವಿ ಫೋನ್ ನ್ಯೂಸ್ .com. ವಂದನೆಗಳು.